ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಅತ್ತೆ ನೀವಿನ್ನು ಒಡವೆಗಳನ್ನ ಹಾಕೊಂಡಿಲ್ವಾ? ಇಷ್ಟೊತ್ತು ಏನ್ ಮಾಡ್ತಿದ್ರಿ? ನಮ್ ಕೈಯಿಂದಲೇ ಒಡವೆ ಹಾಕಿಸ್ಕೋಬೇಕು ಅಂತ ಕಾಯ್ತಿದ್ರು ಅನ್ಸತ್ತೆ. ಬನ್ನಿ ಅತ್ತೆ, ನಾನೇ ಹಾಕ್ತೀನಿ. ಅತ್ತೆ ಮಾ ಮುಸ್ತಗಿರಿ, ನಾವೇ ನಮ್ ಕೈಯಾರೆ ಒಡವೆಗಳನ್ನ ಹಾಕ್ತೀವಿ. ಅಕ್ಕ ಅತ್ತೆಗೆ ನಾಚಿಕೆ ಅನ್ಸತ್ತೆ, ನಾನೇ ತೆಗಿತೀನಿ ಇರು. ಯಾಕ್ ನನ್ ಕೈ ಹಿಡ್ದು ತಡಿತಾ ಇದ್ದೀರಾ? ಏನಾಯ್ತು? ಅತ್ತೆ ಜವಾಬ್ದಾರಿ ಏನು ಅಂತ ತಿಳ್ಕೊಂಡು ನಮಗೂ ಅದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಅರ್ಥ ಆಗ್ಲಿಲ್ವಾ? ಪುರೋಹಿತರು ಏನ್ ಹೇಳಿದ್ರು? ತಾಳಿ ಕಟ್ಟಿ ಸಪ್ತಪತಿ ತುಳಿಯೋವರೆಗೂ ಹೆಣ್ಣಿನ ಮುಖನ ಯಾರು ನೋಡೋ ಹಾಗಿಲ್ಲ ಅಂತ ತಾನೆ? ನೋಡಿ, ನಾವು ಮರೆತ್ರು ಅತ್ತೆ ಎಷ್ಟು ಎಚ್ಚರಿಕೆಯಿಂದ ಇದ್ದಾರೆ ಅಂತ. ಇದೇ ತಾನೆ ಅತ್ತೆ ಸ್ಥಾನ, ಜವಾಬ್ದಾರಿ ಅಂದ್ರೆ ಅಲ್ವಾ ಅತ್ತೆ? ಅತ್ತೆ ನೀವೇನು ಯೋಚನೆ ಮಾಡ್ಬಿಡಿ, ಮುಸ್ಕ್ ತೆಗಿದೇನೆ ನಾವು ನಿಮಗೆ ಒಡವೆಗಳನ್ನ ಹಾಕ್ತೀವಿ. ಏಜೆಗೆ ಹೆಂಡತಿಯಾಗಿ, ನಮ್ ಮೂರು ಜನ ಸೊಸೇಂದ್ರಿಗೆ ಅತ್ತೆ ಆಗಿ ನೀ ನಮ್ ಕುಟುಂಬಕ್ಕೆ ಕಾಲಿಡ್ತಾ ಇರೋದು ನಮಗ್ ತುಂಬಾ ಸಂತೋಷ ಆಗ್ತಿದೆ. ಇಷ್ಟು ದಿನ ನಮಗ್ ಒಳ್ಳೆ ಗೆಳತಿಯಾಗಿದ್ರಿ, ಇನ್ಮೇಲೆ ನಮಗ್ ಅತ್ತೆ ಸ್ಥಾನದಲ್ಲಿ ನಿಲ್ತಿದ್ದೀರಾ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಅತ್ತೆ. ದೇವ್ರೆ, ಯಾಕ್ ನನ್ನ ಇಂತ ಇಕ್ಕಟ್ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ತಿದ್ಯಾ? ಶ್ವೇತಾ ಅತ್ತೆ ಆಗಿ ಬರ್ತಾರೆ ಅಂತ ಇವರೆಲ್ಲ ಎಷ್ಟು ಕನ್ಸಿಡ್ಕೊಂಡು ಸಂತೋಷ ಪಡ್ತಿದ್ದಾರೆ. ಮುಸುಕ್ ಒಳಗಿರೋದ್ ನಾನ್ ಅನ್ನೋದೇನಾದ್ರೂ ಗೊತ್ತಾದ್ರೆ ಇವರೆಷ್ಟು ನೊಂದ್ಕೋಬಹುದು. ಇದ್ರಲ್ಲಿ ಯಾವ ಸ್ವಾರ್ಥನೂ ಇಲ್ಲ ಅನ್ನೋದನ್ನ ಇವ್ರು ನಂಬ್ತಾರ? ನಂಬ್ಲಿ ಬಿಡ್ಲಿ, ಇವಾಗ ನನ್ ತಂಗಿ ಪ್ರಾಣ ಅಷ್ಟೇ ನನಗ್ ಮುಖ್ಯ. ನನ್ ತಂಗಿಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ಅಪವಾದ ಬಂದ್ರೂ ತಲೆ ಮೇಲೆ ಒತ್ಕೋತೀನಿ. ಹೇಗೋ ಆ ಲೀಲಾ ಅನ್ನೋಳ್ ತೊಲ್ಗಿ ನೀವ್ ನಮಗ್ ಅತ್ತೆ ಆಗಿ ಬರ್ತಿರೋದು ನಮ್ಗಂತೂ ತುಂಬಾ ಖುಷಿ ಆಗ್ತಿದೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.